ಬರುವಂತ ಜೂನ್ 13ಕ್ಕೆ ವಾಯುವ್ಯ ಪದವೀಧರ ಮತ್ತು ಶಿಕ್ಷಕರ ನಡೀತಾ ಇರುವಂಥದ್ದು ಎಲ್ಲರಿಗೂ ತಿಳಿದಿರುವಂಥದ್ದು. ಈಗಾಗಲೇ ಕಳೆದ 15 ದಿವಸಗಳಿಂದ ನಮ್ಮ ಪದವೀಧರ ಕ್ಷೇತ್ರದ ಅಭ್ಯರ್ಥಿ ಪ್ರತಿಯೊಂದು ತಾಲೂಕುಗಳಿಗೆ ಪ್ರತಿಯೊಂದು ಮತದಾರರಿಗೆ ವೈಯಕ್ತಿಕವಾಗಿ ಮತ್ತು ಸ್ನೇಹಿತರಿಂದ ಭೇಟಿಯಾಗುವಂತ ಕೆಲಸ ನಡೆದಿದೆ. ಕಳೆದ ಬಾರಿ ಎಲ್ಲ ವಕೀಲರ ಮತ್ತು ಎಲ್ಲ ಮತದಾರ ಬಾಂಧವರ ಆಶೀರ್ವಾದದಿಂದ ಅಂದಾಜು 21,600 ಮತಗಳ ಅಂತರದಿಂದ ಗೆದ್ದಿದ್ದರು. ಈ ವರ್ಷ ಅವರು ಕಳೆದ 6 ತಿಂಗಳಲ್ಲಿ 1 ಲಕ್ಷಕ್ಕಿಂತಲೂ ಹೆಚ್ಚು ಮತಗಳನ್ನು ಸ್ವತಃ ಮಾಡಿಸಿರುವುದರಿಂದ ಅಂದಾಜು ಅದರಲ್ಲಿ 70-75% ಮತದಾನ ಆಗುವಂಥ ಸಾಧ್ಯತೆ ಇದೆ. 75,000 ಮತಗಳಲ್ಲಿ ಕನಿಷ್ಠ 51,000 ಮತಗಳನ್ನು ಅವರು ತೆಗೆದುಕೊಳ್ಳುವಂಥ ಗುರಿಯನ್ನು ಇಟ್ಟುಕೊಂಡು ಎಲ್ಲರಿಗೂ ಭೇಟಿ ಆಗ್ತಾ ಇದ್ದಾರೆ. ಸೂರ್ಯಚಂದ್ರ ಹುಟ್ಟುದು ಎಷ್ಟು ಸತ್ಯ ಇದೆಯೋ ಅಷ್ಟೇ ಸತ್ಯ ಹನುಮಂತ್ ನಿರಾನಿ ಮತ್ತು ಅರುಣ್ ಶಾಪರ್ ಅವರು ಗೆದ್ದೇ ಗೆಲ್ತಾರೆ. ಅದರ ಸಲುವಾಗಿ ಭಾಳ ಗಟ್ಟಿಯಾಗಿ ಎಲ್ಲ ವಕೀಲರ ಸಂಘದ ಪದಾಧಿಕಾರಿಗಳು ಸ್ನೇಹಿತರು ಭಾಳ ಗಟ್ಟಿಯಾಗಿ ಅವ್ರಿಗೆ ಆಶೀರ್ವಾದ ಮಾಡಲಿಕ್ಕೆ ಬೆಂಬಲವಾಗಿ ನಿಂತಿರುವಂಥದ್ದು ಅವ್ರದ್ದು ಪೂರ್ವಜನ್ಮದ ಪುಣ್ಯ ತಿಳಿದರೆ ತಪ್ಪಾಗಲಿಕ್ಕಿಲ್ಲ. ಒಟ್ಟಾರೆ ಕಳೆದ 6 ವರ್ಷಗಳಲ್ಲಿ ಭಾಳ ಒಳ್ಳೆಯ ರೀತಿಯಿಂದ ಎಲ್ಲ ಮತದಾರರಿಗೆ ಸ್ಪಂದನ ಮಾಡಿ ಮತ್ತು ವಿಧಾನಸಭೆ ಒಳಗಡೆ ಹೊರಗಡೆ ಅವರು ಹೋರಾಟವನ್ನು ಕೆಲಸವನ್ನು ಮಾಡಿರುವಂಥ ಹಿನ್ನೆಲೆಯಲ್ಲಿ ಎಲ್ಲ ಮತದಾರ ಬಾಂಧವರಿಗೆ ಪ್ರೀತಿ ಪಾತ್ರಕ್ಕೆ ಒಂದು ಪಾತ್ರರಾಗಿದ್ದಾರೆ. ನಿಶ್ಚಿತವಾಗಿ ಗೆಲ್ತಾರೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದೆ. ಇಲ್ಲ, ಅದೇನು ನಾಮಿನಲ್ ಇದೆ, ಅದೇನು ಡಿಮ್ಯಾಂಡ್ ಅನ್ನೋವಂಥದ್ದು ಏನಿಲ್ಲ. ಅದೇನು ಕೋಟಿಗಂಟ್ಲೆ ಇರುವಂಥದ್ದಲ್ಲ, ಸಣ್ಣ ಪುಟ್ಟ ಇರುವಂಥದ್ದು ಮತ್ತು ಅವೆಲ್ಲ ಆಗುವಂಥದ್ದು ಅಂತದ್ದು ಹೇಳಿದರೆ ಒಂದು ಭಾಳ ಮಹತ್ವದ ಹೇಳಿರುವಂಥದ್ದು ಈ ಭಾಗದಲ್ಲಿ ನ್ಯಾಷನಲ್ ಲಾ ಕಾಲೇಜ್ ಆಗಬೇಕು ಅನ್ನುವಂಥದ್ದನ್ನು ಅವ್ರು ಡಿಮ್ಯಾಂಡ್ ಇಟ್ಟಿದ್ದಾರೆ. ಅದು ನಮಗೂ ಅದು ಸೂಕ್ತ ಇದೆ, ಯಾಕಂದ್ರೆ ಯಾವ ರೀತಿ ನಾವು ಇಂಜಿನಿಯರಿಂಗ್ ಕಾಲೇಜನ್ನು ಅಪ್ಗ್ರೇಡ್ ಮಾಡಿ IIT ಮಾಡ್ತಾ ಇದ್ದೀವಿ, IIIT ಬರ್ತಾ ಇದೆ, ಆ ರೀತಿ ಲಾ ಕಾಲೇಜಲ್ಲಿನೂ ಸಹಿತ ಉನ್ನತೀಕರಣ ಆಗಬೇಕು, ಅಪ್ಗ್ರೇಡ್ ಆಗಬೇಕು. ಅದ್ರ ಸಲುವಾಗಿ ಅವ್ರು ಭಾಳ ಸೂಕ್ತ ಇದೆ, ಅದನ್ನು ನಿಶ್ಚಿತವಾಗಿಯೂ ಮುಖ್ಯಮಂತ್ರಿಗಳ ಗಮನಕ್ಕೆ ನಾವು ತೊಗೊಂಬರ್ತೀವಿ. 100ಕ್ಕೆ 100ರಷ್ಟು, ನಾಟ್ 100ಕ್ಕೆ 99ರಷ್ಟು ನಾನು ಲಾ ನ್ಯಾಷನಲ್ ಲಾ ಕಾಲೇಜನ್ನು ಅದನ್ನು ಈ ಬೆಳಗಾವಿಯಲ್ಲಿ ಮಾಡೋದ್ರ ಕಡೆ ಪ್ರಾಮಾಣಿಕ ಪ್ರಯತ್ನ ಮಾಡಿಸ್ತೇನೆ. ಅದು ಅದನ್ನು ಇದನ್ನು ಇದ್ದದನ್ನೇ ಅಥವಾ ಬೇರೆ ಕಡೆದಿಂದ ಒಂದು ನ್ಯೂ ಕ್ಯಾಂಪಸ್ನಲ್ಲೇ ಮಾಡುವಂಥದ್ದು, ಅದಕ್ಕೆ ಎಕ್ಸ್ಪರ್ಟ್ಸ್ ಅದನ್ನು ಸ್ಟಡಿ ಮಾಡಿ ಅದು ರಿಪೋರ್ಟ್ ಕೊಡ್ತಾರೆ. ಅದಕ್ಕೆ ಒಟ್ಟಾರೆ ಇದನ್ನು ಮಾಡರ್ನೈಸೇಷನ್ ಆಗುವಂಥದ್ರ ಕಡೆ ಒಂದು ನ್ಯಾಷನಲ್ ಲೆವೆಲ್ದಲ್ಲಿ ಯಾವ ರೀತಿ ಲಾ ಕಾಲೇಜ್ ಇರ್ತದೆ ಅದನ್ನು ಅಳವಡಿಸುವಂಥ ಮತ್ತು ಅದನ್ನು ಡ್ರಾಫ್ಟನ್ನು ವಕೀಲ ಸಂಘದವ್ರ ಕಡೆ ಕೊಟ್ಟು ಅದಕ್ಕೆ ಏನಾದರೂ ತಿದ್ದುಪಡಿಗಳಿದ್ದರೆ ಅದನ್ನು ಮಾಡಿ ಅವ್ರ ಸಲಹೆಗಳನ್ನು ತೆಗೆದುಕೊಂಡು ಮುಂದುವರಿತೇವೆ. ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಾವು ನಮ್ಮ ಹಿರಿಯ ಅಧಿಕಾರಿಗಳೊಂದಿಗೆ ದಾವಸ್ಗೆ ಹೋಗಿದ್ವಿ. ಅದು 65 ವರ್ಷದಿಂದ ಸತತವಾಗಿ ಪ್ರತಿ ವರ್ಷ ಜನವರಿಯಲ್ಲಿ ನಡೀತಿದೆ. ಈ ವರ್ಷ ಜನವರಿಯಲ್ಲಿ ಅದು ಕೋವಿಡ್ ಜಾಸ್ತಿ ಇರೋದ್ರಿಂದ ಅದನ್ನು ಪೋಸ್ಟ್ಪೋನ್ ಮಾಡಿ ಈ ತಿಂಗಳಲ್ಲಿ ಮೇದಲ್ಲಿ ಮಾಡಿದ್ರು. ಅಟೆಂಡ್ ಆಗಿದೆ ನಮ್ಮ ಈಗಾಗಲೇ ಅಂತ ವಿನಂತಿ ಇದೆ. ಬಿಯಾಂಡ್ ಬೆಂಗಳೂರು, ಬೆಂಗಳೂರನ್ನು ಹೊರತುಪಡಿಸಿ ಮಾಡಬೇಕು ಅನ್ನೋಂಥದ್ರಲ್ಲಿ ನಾವು ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಅನ್ನುವಂಥದ್ದು ಘೋಷಣೆ ಮಾಡಿದ್ವಿ. ಪ್ರತಿಯೊಂದು ಜಿಲ್ಲೆಗಳಿಗೂ ಒಂದೊಂದು ದೊಡ್ಡದಾಗಿರುವಂಥ ಪ್ರಾಡಕ್ಟ್ ಬಂದಾಗ ಇಲ್ಲಿರುವಂಥ ಅನ್ಎಂಪ್ಲಾಯ್ಮೆಂಟ್ಗೆ ಅದನ್ನು ಹೆಲ್ಪ್ ಆಗುತ್ತೆ ಮತ್ತು ಎಕ್ಸಿಲರಿ ಯೂನಿಟ್ಗಳು ಅದಕ್ಕೂ ಉಪ ಪ್ರಾಡಕ್ಟ್ರನ್ನು ಮಾಡೋದ್ರ ಕಡೆ ಸಹಕಾರಿ ಆಗ್ತದೆ ಅನ್ನೋದ್ರ ಕಡೆ ನಾವು ಅದನ್ನು ಮಾಡಿದ್ದೇವೆ. ನಿಶ್ಚಿತವಾಗಿಯೂ ಈ 65,000 ಕೋಟಿ ರೂಪಾಯಿ ದಾವಸ್ಸಿಂದ ಅಗ್ರಿಮೆಂಟ್ ಆಗಿದೆ ಮತ್ತು 80,000 ಕೋಟಿಗಿಂತಲೂ ಹೆಚ್ಚು ಚರ್ಚೆ ಆಗಿದೆ. ಅದರ ದನ್ ದಿಸ್ ಅವರೆಲ್ಲರೂ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ನಾವು ನವೆಂಬರ್ದಲ್ಲಿ 2, 3, 4 ದಿವಸಗಳ ಒಂದು ಸಮ್ಮಿಟನ್ನು ಅಲ್ಲಿ ಮಾಡ್ತಾ ಇದ್ದೀವಿ. ಗೌರವಾನ್ವಿತ ಪ್ರಧಾನಮಂತ್ರಿಗಳಂತ ನರೇಂದ್ರ ಭಾಯಿ ಮೋದಿಜಿ ಅವರು ಅದನ್ನು ಇನಾಗ್ರೇಷನ್ ಮಾಡ್ಲಿಕ್ಕೆ ಬರ್ತಾರೆ. ನಮ್ಮ ಫೈನಾನ್ಸ್ ಮಿನಿಸ್ಟರ್ ಇರ್ಬೋದು, ಇಂಡಸ್ಟ್ರಿ ಮಿನಿಸ್ಟ್ರು, IT/BT ಮಿನಿಸ್ಟ್ರು ಎಲ್ಲರೂ ಒಂದೊಂದು ದಿವಸದ ಒಂದೊಂದು ಸೆಷನ್ದಲ್ಲಿ ಭಾಗವಹಿಸ್ತಾರೆ. ಆ ಸಂದರ್ಭದಲ್ಲಿ ನಮ್ಮ ಜಗತ್ತಿನ 500 Fortune 500 ಕಂಪ್ನಿ ಅಂತ ಕರಿತೀವಿ, ಅದರಲ್ಲಿ 400ಕ್ಕಿಂತಲೂ ಹೆಚ್ಚು ಜನ ಬರುವಂಥದ್ದಕ್ಕೆ ಸಾಧ್ಯತೆ ಇದೆ 400. ಯಾಕಂದರೆ ಈಗಾಗಲೇ ಬೆಂಗಳೂರನ್ನು ಇವತ್ತಲ್ಲ ಅವರು ಹಿಂದೆ ಬರುವಂಥ ನಮ್ಮ ಸ್ವತಂತ್ರ ಸಿಕ್ಕ 75 ವರ್ಷದ ಒಳಗಾಗಿ 288 R&D ಸೆಂಟರ್ ಬಂದಿದೆ. ಈ R&D ಸೆಂಟ್ರ್ 288 ಇಡೀ ಒಂದೇ ಭಾಗದಲ್ಲಿ ಎಲ್ಲಿಲ್ಲ, ಅದು ವಿಶೇಷ ಬೆಂಗಳೂರಲ್ಲಿ, ಅದು ಕರ್ನಾಟಕದಲ್ಲಿ ವಿಶೇಷ. ಮತ್ತು 5,000 ಸ್ಟಾರ್ಟಪ್ಸ್ಗಳಿದೆ, ಆ 5,000 ಸ್ಟಾರ್ಟಪ್ಸ್ನೂ ಸಹಿತ ಜಗತ್ತಿನ ಯಾವ ಭಾಗದಲ್ಲಿನೂ ಇಲ್ಲ. ಅದನ್ನು ನಾವು ಹೆಮ್ಮೆ ಪಡಬೇಕು. ಇಲ್ಲಿ ಕ್ಲೈಮೇಟ್ ಇರುವಂಥದ್ದಿರ್ಬೋದು, ಅತಿ ಹೆಚ್ಚು ಶಿಕ್ಷಣ ಸಂಸ್ಥೆಗಳಿರ್ಬೋದು, ಸ್ಕಿಲ್ಡ್ ವರ್ಕರ್ಸ್ ಸಿಗುವಂಥದ್ದಿರ್ಬೋದು, ಲಾ ಆ್ಯಂಡ್ ಆರ್ಡರ್ ಬಗ್ಗೆ ಇರ್ಬೋದು, ಇವೆಲ್ಲವುಗಳ ಹಿನ್ನೆಲೆಯಲ್ಲಿ ಕರ್ನಾಟಕದ ಕಡೆ ಹೆಚ್ಚು ಗಮನ ಬರ್ತಾ ಇದೆ. ಮತ್ತು ನಾನು ಒಬ್ಬ ಕೈಗಾರಿಕಾ ಉದ್ಯಮಿಯಾಗಿ ಒಂದು ಅತ್ಯಂತ ಚಿಕ್ಕ ಕಾರ್ಖಾನೆಯನ್ನು 20 ವರ್ಷದ ಹಿಂದೆ ಒಬ್ಬ ಗ್ರಾಮೀಣ ಭಾಗದಿಂದ ಬಂದು ಇಡೀ ದೇಶಕ್ಕೆ ಅತಿ ಹೆಚ್ಚು ಸಕ್ಕರೆ ಉತ್ಪಾದನೆ ಮಾಡುವಂಥ ಮತ್ತು ಅತಿ ಹೆಚ್ಚು ಇಥನಾಲ್ ಉತ್ಪಾದನೆ ಮಾಡುವಂಥ ಘಟಕ ಇವತ್ತು ನಮ್ಮ ಬೆಳಗಾವಿ ಡಿವಿಷನ್ದಲ್ಲಿ ಆಗಿರುವಂಥದ್ದು ಒಂದು ಹೆಮ್ಮೆ ತರುವಂಥದ್ದು.
ಬೆಳಗಾವಿ ಡಿವಿಷನ್ ಅಷ್ಟೇ ಅಲ್ಲದೆ ನಮ್ಮ ಮೈಸೂರು ಭಾಗದಲ್ಲಿ ಮೂರು ಕಾರ್ಖಾನೆ ಇರ್ಬೋದು, ಪುಣದಲ್ಲಿ ಒಂದು ಕಾರ್ಖಾನೆ ಇರುವಂಥದ್ದನ್ನು ಮಾಡಿ ಇವತ್ತು ಮೋದಿ ಅವರಿಗೆ ಮತ್ತು ಅಮಿತ್ ಶಾ ಜಿ ಅವರಿಗೆ ಇವತ್ತು ನಾವು ನಿರಾನಿ ಗ್ರೂಪು ಒಂದು ದೇಶದ ಒಂದು ಮೊದಲನೇ ಸ್ಥಾನದಲ್ಲಿರುವಂಥ ಗ್ರೂಪ್ ಅನ್ನುವಂಥ ಸ್ಥಿತಿ ಆಗಿದೆ. ಈ ರೀತಿ ಆದಾಗ 72,000 ಜನರಿಗೆ ನಾವು MRN ಗ್ರೂಪ್ದಿಂದ ಉದ್ಯೋಗವನ್ನು ಕೊಟ್ಟಿದ್ದೀವಿ. ಬರೀ 20 ವರ್ಷದ ಅವಧಿಯಲ್ಲಿ 70,000 ಉದ್ಯೋಗ ಕೊಡುವಂಥದ್ದು ಸಣ್ಣ ಮಾತೇನಲ್ಲ. ಇನ್ನೂ ನಮಗೆ ಕಾಲಾವಕಾಶ ಇದೆ ಕೆಲಸಗಳನ್ನು ಮಾಡಲಿಕ್ಕೆ. ಯಾವ ರೀತಿ ನಾಲ್ವಡಿ ಕೃಷ್ಣರಾಜ್ ಒಡೆಯರು ಅವರು ಈ ಭಾಗ ಆ ಭಾಗದ ಜನರಿಗೆ ಅನುಕೂಲ ಆಗೋದ್ರ ಕಡೆ 150 ಕಾರ್ಖಾನೆಗಳನ್ನು ಮಾಡಿ ಅವರು ಆತ್ಮನಿರ್ಭರ ಭಾರತಕ್ಕೆ, ನಾವು ಯಾವುದೇ ರಾಜ್ಯದ ಯಾವುದೇ ಜಿಲ್ಲೆಗಳ ಮೇಲೆ ಯಾವುದೇ ದೇಶಗಳ ಮೇಲೆ ಅವಲಂಬನೆ ಆಗಬಾರ್ದು, ನಮಗೆ ಬೇಕಾಗುವಂಥ ಎಲ್ಲ ವಸ್ತುಗಳನ್ನು ನಮ್ಮ ಜಿಲ್ಲೆಯಲ್ಲೇ ತಯಾರು ಮಾಡ್ಕೋಬೇಕು ಅನ್ನುವಂಥ ಗುರಿನ ಇಟ್ಟುಕೊಂಡು 150 ವರ್ಷದಿಂದನೇ ನಮಗೊಂದು ಪಾಠವನ್ನು ಹಾಕಿಕೊಟ್ಟಿದ್ದಾರೆ, ಒಂದು ಮುಂಚೂಣಿಯಲ್ಲಿದ್ದಾರೆ ಅವರು ನಮಗೆ ರೋಲ್ ಮಾಡಲು. ಅದೇ ಪ್ರಕಾರವಾಗಿ ಬರುವಂಥ ದಿವಸದಲ್ಲಿ ನಾವು ಎಲ್ಲ ಸೆಕ್ಟರ್ದಲ್ಲಿ ಕೆಲಸ ಮಾಡಬೇಕು ಅನ್ನೋದ್ರ ಕಡೆಗೆ ಅದು ನೀರಾವರಿ ಇರ್ಬೋದು, ಆಮೇಲೆ ಶಿಕ್ಷಣದಲ್ಲಿರ್ಬೋದು, ಬ್ಯಾಂಕಿಂಗ್ ಇರ್ಬೋದು, ಉದ್ಯೋಗಗಳನ್ನು ಮಾಡುವಂಥ ಕಡೆ ಇರ್ಬೋದು. ನಾವು ಈಗಾಗಲೇ ನಮಗೆ ಬೇಕಾಗುವಂಥ 21 ಕಾರ್ಖಾನೆಗಳನ್ನು ನಾವು ನಿರಾನಿ ಗ್ರೂಪದಲ್ಲಿ ಮಾಡಿದ್ವಿ. ಬರುವಂಥ ದಿವಸ ನಾವು ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ, ಯಾಕಂದ್ರೆ ನಿಮ್ಗೆ ಈಗಾಗಲೇ ವರ್ಲ್ಡ್ ಎಕನಾಮಿಕ್ ಫೋರಮ್ದವರು ಮತ್ತು ಈಗ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಫಂಡ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ FDI ಅಂತ ಕರಿತೀವಿ, ಅವರು ಕಳೆದ ಒಂದು ವರ್ಷದಲ್ಲಿ ಪ್ರತಿ ಕ್ವಾರ್ಟರ್ಲಿ ಅವರು ಸರ್ವೆ ಮಾಡ್ತಾರೆ. ಅದು ನಮ್ಮ ಕರ್ನಾಟಕದಿಂದ ಅದು ಅನೌನ್ಸ್ ಆಗೋದಿಲ್ಲ, ಗ್ಲೋಬಲಿ ಅನೌನ್ಸ್ ಆಗುತ್ತೆ. ಅದರಲ್ಲಿ ಕರ್ನಾಟಕ ರಾಜ್ಯ 4 ಕ್ವಾರ್ಟರ್ಗಳಲ್ಲಿ ನಾವು ಮೊದಲೇ ಸ್ಥಾನದಲ್ಲಿದ್ದೀವಿ. ಇಡೀ ದೇಶದಲ್ಲಿ ಕರ್ನಾಟಕ ಇಸ್ ದ ನಂಬರ್ 1 ಇನ್ ದ ಕಂಟ್ರಿ. ನಮ್ಮ ಸೇರು 42% ಇದೆ, ಇನ್ನು ಉಳಿದಿರುವಂಥ 58%ದಲ್ಲಿ 30 ರಾಜ್ಯಗಳು ಸೇರಿದೆ ಅಂತ ತಾವು ಅರ್ಥ ಮಾಡ್ಕೋಬೇಕು. ಇದಕ್ಕೆ ಉತ್ತರ ಏನು ಹೇಳ್ತಾರೆ ಕಾಂಗ್ರೆಸ್ನವರು? ಕಾಂಗ್ರೆಸ್ ಸರ್ಕಾರ ಇದ್ದಾಗ ಯಾವ ಸ್ಥಾನದಲ್ಲಿತ್ತು? ಈಗ ನನ್ನ ಕಡೆ ಇಲ್ಲಿ ಬಂದಮೇಲೆ ಯಾವ ಸ್ಥಾನದಲ್ಲಿದೆ? ಅಂಕಿ ಅಂಶಗಳನ್ನು ಹೇಳ್ತಾ ಇದೆಯಲ್ಲ, ಅದ್ರ ಸಲುವಾಗಿ ಅವ್ರು ಆಪಾದನೆ ಮಾಡೋದ್ರ ಕಡೆ ನಾವು ಗಮನ ಹರಿಸೋದಿಲ್ಲ. ನಮಗೇನು ಜವಾಬ್ದಾರಿ ಕೊಟ್ಟಿದ್ದಾರೆ ಈ ಇಲಾಖೆಯನ್ನು, ಅದನ್ನು ಅತ್ಯಂತ ಅಭಿವೃದ್ಧಿ ಪದದತ್ತ ಒಯ್ಯಬೇಕು. ಅದ್ರ ಬಗ್ಗೆ ನಾನು ಏನೂ ಮಾತಾಡೋದಿಲ್ಲ. ಇವತ್ತು ಚುನಾವಣೆ ಇದೆ, ಅದ್ರ ಬಗ್ಗೆ ದೊಡ್ಡವರು ಉತ್ತರ ಕೊಟ್ಟಿದ್ದಾರೆ. ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತ ಮತ್ತು ಈ ಚುನಾವಣೆ ಸಂಬಂಧಪಟ್ಟದ ಬಗ್ಗೆ ನಾವು ಮಾತ್ರ ಮಾತಾಡ್ತಾ ಇದ್ದೀವಿ. ಅದಕ್ಕೆ RSS ಅಂದ್ರೆ ಏನ್ರಿ? RSS ಅವ್ರ ಸ್ವಂತದ ಬಗ್ಗೆ ಏನು ಮಾಡಲಾರ್ದೇನೆ ತ್ಯಾಗ ಮಾಡಿ ಇಡೀ ದೇಶದ ಸಲುವಾಗಿ ತಮ್ಮನ್ನೇ ತಾವು ಸಮರ್ಪಣೆ ಮಾಡ್ಕೊಂಡು ಹಗಲು ರಾತ್ರಿ ಅವ್ರೇನು 5-star ಹೋಟೆಲಲ್ಲಿ ಇರುವುದಿಲ್ಲ, ವಿಮಾನದಲ್ಲಿ ಅಡ್ಡಾಡೋದಿಲ್ಲ. ಒಬ್ಬ ಅತ್ಯಂತ ಕಟ್ಟಕಡೆ ಮನುಷ್ಯ ಯಾವ ರೀತಿ ಜೀವನ ಮಾಡ್ತಾನೆ ಆ ರೀತಿ ತಮ್ಮ ಜೀವನವನ್ನು ತ್ಯಾಗ ಮಾಡಿ ಅವರು ದೇಶದ ಸಲುವಾಗಿ ತಮ್ಮನ್ನು ತಾವು ಸಮರ್ಪಣೆ ಕೊಂಡಿರುವಂಥವ್ರಿಗೆ ಬೇರೆದವ್ರು ಅವ್ರ ಬಗ್ಗೆ ಮಾತಾಡುವಂಥ ನೈತಿಕತೆ ಯಾರಿಗೂ ಇಲ್ಲ. ಅವ್ರ ಬಗ್ಗೆ ನಾವು ಹೊಗಳಬೇಕತ್ತಲ್ಲ, ಅವರ ಆತ್ಮಚರಿತ್ರೆಯನ್ನು ನೋಡಿದರೆ ನಾವು ಯಾವ ಡಿಕ್ಷನರಿ ಅವ್ರ ಬಗ್ಗೆ ಇಲ್ಲ ಅನ್ನುವಂಥದ್ದೇನಿದೆ ನೋಡಿ. ಅವ್ರು ಅದನ್ನು ಅವ್ರು ಏನು ಮಾಡ್ತಾಯಿರ್ತಾರೆ ಅಂದರೆ ನಾವು ಉತ್ತರ ಕೊಟ್ಕೋತ ಹೋಗೋದಿಲ್ಲ. ನಾವು ಈ ದೇಶಕ್ಕಾಗಿ ಏನು ಮಾಡ್ತಾ ಇದ್ದೀವಿ ಅನ್ನುವಂಥದ್ದು ಮುಖ್ಯ. ನರೇಂದ್ರ ಭಾಯಿ ಮೋದಿ ಅವರು ಕರ್ನಾಟಕದವರು ಅಷ್ಟೇ ಅಲ್ಲ, ದೇಶದವರು ಅಷ್ಟೇ ಅಲ್ಲ, ಇಡೀ ಜಗತ್ತಿನ ಒಬ್ಬ ಮುತ್ಸದ್ದಿ ನೇತಾರು ಯಾವ ರೀತಿ ಇರಬೇಕಂದ್ರೆ ಮೋದಿ ಅವ್ರ ಕಡೆ ಬರ್ತಾ ಇರುವಂಥದ್ದು ಆ ಪರ್ಸೆಂಟೇಜ್ ಆಫ್ ಓಟ್ದಿಂದ ಗೊತ್ತಾಗ್ತಾ ಇದೆ. ಅವ್ರು ಮಾಡ್ತಾ ಇರುವಂಥದ್ದನ್ನು ಅಜಾತ ಶತ್ರುವಾಗಿ ಅಟಲ್ ಬಿಹಾರಿ ಅವರು ಕಟ್ಟಿರುವಂಥ ಪಕ್ಷ ಅಡಾನಿ ಅವ್ರು ಮಾಡಿರುವಂಥದ್ದು, ಅವ್ರು ಮುಂದುವರೆಸಿಕೊಂಡು ಹೋಗಿರುವಂಥದ್ದು ಮೋದಿಜಿ ಅವರು, ಅವ್ರ ನೇತೃತ್ವದಲ್ಲಿ ನಡೀತಾ ಇರುವಂಥ ಈ RSSದವರ ಆಶೀರ್ವಾದದಿಂದ ನಡೀತಾ ಇರುವಂಥ ಈ BJP ನಮಗೆ ಭಾಳ ಹೆಮ್ಮೆ ಅನ್ನಿಸ್ತದೆ. ನಾನು ಒಬ್ಬ ಸ್ವಯಂ ಸೇವಕ, ನಾನು ಒಬ್ಬ ಅವರ ಆಶೀರ್ವಾದದಿಂದ ನಾವು ಕೈಗಾರಿಕಾ ಸಚಿವನಾಗಿದ್ದೀನಿ ಅನ್ನುವಂಥದ್ದನ್ನು ಹೇಳ್ಕೊಳ್ಳಿಕ್ಕೆ ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ. ಅಂಥವ್ರ ಬಗ್ಗೆ ಮಾತಾಡುವಂಥದ್ದು ಸರಿಯಲ್ಲ. ಅವ್ರು ಆಳವಾಗಿ ಅಭ್ಯಾಸ ಮಾಡಲಿ, ಆಳವಾಗಿ ಅಭ್ಯಾಸ ಮಾಡಿ ಅದ್ರ ಬಗ್ಗೆ ಏನು ಅನ್ನೋದು ತಿಳ್ಕೊಂಡು ಮಾತಾಡಲಿ ಅಂತೇಳಿ ನಿಮ್ಮ ಮುಖಾಂತರ ವಿನಂತಿ ಮಾಡ್ತೇನೆ. ಮೂರನೇ ಅಭ್ಯರ್ಥಿ ನಿಶ್ಚಿತವಾಗಿ ನಾವು ಗೆದ್ದು ತೋರಿಸ್ತೇವೆ. ಏನು ಅನ್ನೋಂಥದ್ದು ಕಾಯ್ದು ನೋಡಿ, ಕಾಯ್ದು ನೋಡಿ. ಈಗ ಒಂದು ಬೆಳಗಾವಿ ಭಾಗ ವಿಜಯಪುರದಲ್ಲಿ ಕೆಲವೊಂದಿಷ್ಟು ನಿಮ್ಮ ಪಕ್ಷದಲ್ಲೇ ಕೆಲವೊಂದಿಷ್ಟು ನಾಯಕರು ಅಸಮಾಧಾನ ಎಲ್ಲವೂ ಕೂಡ ಇದು ಎಲ್ಲ ನೋಡಿ, ಬಹಳ ದೊಡ್ಡ ಇದು ಇದು ಕ್ಷೇತ್ರ, 33 ತಾಲೂಕು 33 ಮತಕ್ಷೇತ್ರ ಬರುವಂತ ಏರಿಯಾ ಇದು. ಚಿಕ್ಕೋಡಿ, ಬೆಳಗಾವಿ, ಬಾಗಲಕೋಟೆ, ವಿಜಯಪುರ, ಸ್ವಲ್ಪ ಭಾಗ ಕಾರವಾರ, ಇಷ್ಟೆಲ್ಲ ಬರೋದ್ರಿಂದ ಅವ್ರ ವೈಯಕ್ತಿಕ ಕೆಲಸದಲ್ಲಿ ಯಾವುದೇ ಒಂದು ಮೀಟಿಂಗ್ಗಳನ್ನ ಬರದೇ ಇರ್ಬೋದು. ಮತ್ತು ಅವ್ರು ನೆಕ್ಸ್ಟ್ ಬೇರೆ ಬೇರೆ ಮೀಟಿಂಗ್ನಲ್ಲಿ ಬಂದಾಗ ಅವ್ರು ಬಂದಿದ್ದಾರೆ. ಇಲ್ಲಿವರೆಗೆ ನಾನೇ ಬಂದಿಲ್ಲ, ಅವ್ರ ಸಹೋದರನಾಗಿ. ಅದನ್ನು ನಾನು ಬಂದಿಲ್ಲ ಅಂದರೆ ಅಸಮಾಧಾನ ಅಂತ ಅಲ್ಲ, ಬೇರೆ ಕೆಲಸದಲ್ಲಿ ಬ್ಯುಸಿ ಇರೋದ್ರಿಂದ ಬಂದಿಲ್ಲ. ನಿಶ್ಚಿತವಾಗಿ ಅವ್ರು ಬರ್ತಾರೆ. ನಾನು ಒಂದೇ ಹೇಳ್ತೇನೆ, 50,000ಕ್ಕಿಂತಲೂ ಹೆಚ್ಚು ಮತಗಳ ಅಂತರದಿಂದ ಹನುಮಂತ ನಿರಾನಿ ಗೆಲ್ತಾರೆ, ಅರುಣ್ ಶಾಪುರ ಅವ್ರು ಗೆಲ್ತಾರೆ. ಇದೇನೆ ಅವ್ರು ನಾಳೆ ನಾವು 13 ತಾರೀಕಿಗೆ ಮತದಾನ ಆದ ನಂತರ 15 ತಾರೀಕಿಗೆ ಮತದಾನ ಆಗುತ್ತೆ, ಅದೇ ಅವ್ರಿಗೆ ಉತ್ತರ ಆಗುತ್ತೆ. ಸರ್, ಧನ್ಯವಾದಗಳು ಸರ್. ಹೆಚ್ಚಿನ ಸುದ್ದಿಗಳಿಗಾಗಿ TV24 ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ನಾವು ಮಾಡುವ ಎಲ್ಲಾ ಸುದ್ದಿಗಳು ನೇರವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ.